ಆತ್ಮೀಯರೆ, ಮತ್ತೊಮ್ಮೆ ಟಾಪ್ ಟೆನ್ ಕನ್ನಡ ಗ್ರಾಮರ್ಗೆ ಸ್ವಾಗತ. ಇದು ಸರಣಿ 11. ಈಗಾಗಲೇ 10 ಟಾಪ್ ಟೆನ್ ಕನ್ನಡ ಗ್ರಾಮರ್ ಪ್ರಶ್ನೆಗಳು ಮತ್ತು ಅದರ 4 ಆಪ್ಷನ್ಗಳ ವಿವರಣೆಗಳನ್ನು ನೀಡಿದ್ದೇನೆ. ಟಾಪ್ 8ರಲ್ಲಿ ಮಾದರಿ ಪ್ರಶ್ನೆ, 8ರಲ್ಲಿ ನಾನು ಇದರ 5 ಪ್ರಶ್ನೆಗಳನ್ನು ನೀಡಿದ್ದೇನೆ. ಮುಂದಿನ ಪ್ರಶ್ನೆಗಳನ್ನು ಟಾಪ್ 11ನಲ್ಲಿ ನೋಡುವ. ಅದರ ಸಂಪೂರ್ಣ ವಿವರಣೆಯನ್ನು ಪ್ಲೇಸ್ಟೋರ್ನಲ್ಲಿ ಸೆಟಪ್ ಮಾಡಿದ್ದೇನೆ, ಅದನ್ನು ನೀವು ನೋಡ್ಕೋಬಹುದು. ಅಕಾರ್ಡಿಂಗ್ ಟು STA FTA, ಅದಕ್ಕೆ ಸಂಬಂಧಪಟ್ಟಂಥ ಬ್ಲೂ ಪ್ರಿಂಟ್ನೊಂದಿಗೆ ಕವಿಗಳು ಮತ್ತು ಕೃತಿಗಳು ಅವರು ಪಡೆದಂಥ ಪ್ರಶಸ್ತಿಗಳಲ್ಲಿ 4ರಿಂದ 5 ಅಥವಾ 6ರಿಂದ 8 ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಇರ್ತವೆ. ಹೆಚ್ಚಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕಿಸಿದಾಗ 4ರಿಂದ 5 ಬಂದಿದೆ ಅಥವಾ 6ರಿಂದ 8 ಬಂದಿದೆ, ಇಷ್ಟು ಪ್ರಶ್ನೆಗಳು ಬಂದಿದೆ. ಈಗ ನಾನು ಯಶೋಧ ಚರಿತ್ರೆ, ಕವಿರತ್ನ, ಕರ್ನಾಟಕ ರತ್ನ, ಇದರಲ್ಲಿ ಕುವೆಂಪು ಕರ್ನಾಟಕ ರತ್ನವನ್ನು ಪಡೆದುಕೊಂಡಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ತಪ್ಪಾಗಿದೆ, ಅದನ್ನು ಇಲ್ಲಿ ಕರೆಕ್ಷನ್ ಮಾಡಿದ್ದೇನೆ. ಕುವೆಂಪು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನಂತರ ಆದಿಕವಿ ಎಂಬ ಇವರ ಅಂಕಿತ ನಾಮ, ಇಲ್ಲಿಂದ ಪ್ರಶ್ನೆ. ಇದರ ಸಂಪೂರ್ಣ ವಿವರಣೆಯನ್ನು ಟಾಪ್ 8ರಲ್ಲಿ ನೀವು ನೋಡ್ಕೋಬಹುದು. ಹಾಗಾದರೆ ಆದಿಕವಿ ಎಂಬ ಇವರ ಕಾವ್ಯನಾಮ ಅಂತ ನೀಡಲಾಗಿದೆ. ಇಲ್ಲಿ ನೀಡಿದ ಆಪ್ಷನ್ ಲಕ್ಷ್ಮೀಶ, ಹರಿಹರ, ರನ್ನ, ಪಂಪ. ಇಲ್ಲಿ ಸರಿಯಾದ ಉತ್ತರ ಆದಿಕವಿ ಅಂತ ಪಂಪನನ್ನು ಕರೀತಾರೆ. ಪಂಪನ ಬಗ್ಗೆ ಸಂಕ್ಷಿಪ್ತವಾದಂಥ ಒಂದು ವಿವರಣೆ ನೋಡೋದಾದರೆ, ಪಂಪನು ಕ್ರಿಸ್ತಶಕ 900ರಲ್ಲಿ ಅಣ್ಣಿಗೇರಿ ಅಥವಾ ಪುಲಿಗೇರಿ ಅಂತ ಕರೀತಾರೆ. ಕನ್ನಡದ ಆದಿಕವಿ ಅಂತಲೇ ಇವರನ್ನು ಕರೀತಾರೆ. ಮೇಲುವಾಡದ ರಾಷ್ಟ್ರಕೂಟ ಸಾಮಂತ ಅರಿಕೇಸರಿ ಆಸ್ಥಾನದಲ್ಲಿ ಪಂಪ ಕವಿಯಾಗಿದ್ದನು. ರತ್ನತ್ರಯರಲ್ಲಿ ಎಂಬ ಜೈನ ಕವಿಗಳಲ್ಲಿ ಪಂಪನು ಮೊದಲನೆಯವನಾಗಿದ್ದಾನೆ. ರತ್ನತ್ರಯರಲ್ಲಿ ಮೊದಲನವನು ಪಂಪ. ಪಂಪನ ಪೂರ್ವಜರು ವೆಂಗಿ ಮಂಡಲದ ವೆಂಗಿ ಪುಳವು ಎಂಬ ಅಗ್ರಹಕ್ಕೆ ಸೇರಿದವರಾಗಿದ್ದಾರೆ. ಇವರ ತಂದೆ ಭೀಮಪ್ಪಯ್ಯ ಮತ್ತು ಸೋಮಯಾಜಿ ಬ್ರಾಹ್ಮಣ ಕುಟುಂಬಕ್ಕೆ ಇವರು ಸೇರಿದ್ದಾರೆ. ನಂತರ ಜೈನ ಮತವನ್ನು ಅವಲಂಬಿತರಾಗ್ತಾರೆ. ಸೋಮಯಾಜಿ ರಾಜಾಶ್ರಯ ಪಡೆದು ಬನವಾಸಿಗೆ ಬಂದು ನೆಲೆಸಿದನು ಪಂಪ. ಬನವಾಸಿ ನಾಡಿನ ಭಾಗವಾಗಿದ್ದ ಧಾರವಾಡ ಜಿಲ್ಲೆ, ಆಗಿನ ಗದಗ ಜಿಲ್ಲೆಯಲ್ಲಿತ್ತು ಧಾರವಾಡ. ಅಣ್ಣಿಗೇರಿಯಲ್ಲಿ ಪಂಪ ಜನಿಸಿದನು. ಅಣ್ಣಿಗೇರಿಯಲ್ಲಿ ಪಂಪ ಜನಿಸಿದಂಥ ಊರಾಗಿದೆ. ಇಂದಿನ ಲಕ್ಷ್ಮೇಶ್ವರದಲ್ಲಿ ವಿದ್ಯಾರ್ಜನೆ ಇವರು ಮಾಡಿದಂಥವರಾಗಿದ್ದಾರೆ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಕರೀತಾರೆ. ವಿಕ್ರಮಾರ್ಜುನ ವಿಜಯನಕ್ಕೆ ಇದಕ್ಕೆ ಇರುವಂಥ ಮತ್ತೊಂದು ಹೆಸರು ಪಂಪ ಭಾರತ. ಆದಿಪುರಾಣವು ಕೂಡ ಪಂಪನು ಬರೆದಂಥದ್ದು. ಪಂಪ ಮಹಾಕವಿ ಅಂತಲೂ ಇವನನ್ನು ಕರೆಯಲಾಗುತ್ತದೆ. ಮಹಾಕವಿ ಪಂಪನಲ್ಲದೆ ಬೇರಿಲ್ಲ ಎಂದು ತಸು ಶ್ಯಾಮರಾಯರು ಇವರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಇಲ್ಲಿ ನೆನ್ಪಿಟ್ಕೊಳ್ಳೋಕಾದ್ದು ಆದಿಪುರಾಣ ಪಂಪ ಬರೆದಿದ್ದು, ವಿಕ್ರಮಾರ್ಜುನ ವಿಜಯ ಎರಡು ಮಹಾಕವಿಗಳು ಚಂಪು ಶೈಲಿಯಲ್ಲಿವೆ. ಇದರಲ್ಲಿ ಲೌಕಿಕ ಮತ್ತು ನೈತಿಕ ಮೌಲ್ಯಗಳನ್ನು ಪಂಪ ವೈಭವೀಕರಿಸಿದ್ದಾನೆ. ಇವು ಪಂಪನ ಎರಡೂ ಕೃತಿಗಳು ಹಿಂದಿನ ಸಂಸ್ಕೃತ ಕೃತಿಗಳನ್ನು ಆಧರಿಸಿ ಬರೆದಿದ್ದಾಗಿವೆ. ಸ್ವತಂತ್ರ ಕೃತಿಗಳಲ್ಲದಿದ್ದರೂ ನಿರೂಪಣೆಯ ಸ್ವಂತಿಕೆಯಲ್ಲದೆ ಪುಲಿಗೇರಿಯ ತಿರುಳು ಗನ್ನಡ ಸೊಗಸನ್ನು ಮೆರೆದಿದ್ದಾರೆ. ರತ್ನತ್ರಯರಲ್ಲಿ ಪ್ರಥಮರು ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಮತ್ತು ಕನ್ನಡದ ಆದಿಕವಿ ಅಂತ ಪಂಪನನ್ನು ಕರೆಯಲಾಗುತ್ತದೆ. ಹಾಗಾದರೆ ಪಂಪನ ಬಗ್ಗೆ ತಿಳ್ಕೊಂಡ್ರೆ, ಹರಿಹರನ ಬಗ್ಗೆ ತಿಳ್ಕೊಳ್ಳೋದಾದರೆ, ಕವಿ ಹರಿಹರ 1220ರಲ್ಲಿ ದ್ವಾರ ಸಮುದ್ರ ಪಂಪೆ ಹಂಪೆಯಲ್ಲಿ ಜನ್ಮವಾಗ್ತದೆ. ಶೈವ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು ಹರಿಹರ ಅವರು. ಮಾಯಿದೇವರ ಶಿಷ್ಯರಾದ ಶೈವನಾದನು ಹೊಯ್ಸಳ ಚಕ್ರವರ್ತಿ ದೂರ ಸಮುದ್ರ ವೀರಬಲ್ಲಾಣನ ಆಸ್ಥಾನದಲ್ಲಿ ಕೆಲ ಕಾಲ ಕರ್ಣಿಕನಾಗಿದ್ದನು. ಕರ್ಣಿಕ ಅಂದರೆ ಭವಿಷ್ಯವನ್ನು ಹೇಳುವಂಥ ಒಂದು ಕಾರ್ಯವನ್ನು ಹರಿಹರ ಮಾಡ್ತಾ ಇದ್ದ. ಗುರುಕುಲದಲ್ಲಿ ವಿದ್ವಾಸನಾಗಿದ್ದು ಕನ್ನಡದ ಕಾವ್ಯ ರಚನೆಯಲ್ಲಿ ಇವರು ತೊಡಗಿಕೊಂಡರು. ಆರಂಭದಲ್ಲಿ ಗಿರಿಜಾ ಕಲ್ಯಾಣ ಎಂಬ ಚಂಪು ಕಾವ್ಯವನ್ನು ಮುಡಿಗೇರಿ ಅಷ್ಟಕ ಎಂಬ 8 ಸಾಲುಗಳ ಕವನವನ್ನು ಇವರು ರಚಿಸಿದ್ದಾರೆ. ಗಿರಿಜಾ ಕಲ್ಯಾಣವನ್ನು ರಚನೆ ಮಾಡಿದ್ದಾರೆ. ಅನಂತರ ಹಳೆಯ ಶೈಲಿಗಳ ತಿರಸ್ಕರಿಸಿ ರಗಳೆ ಅಥವಾ ರಗಟ ಶೈಲಿಯಲ್ಲಿ 106 ರಗಳೆ ಗ್ರಂಥಗಳನ್ನು ರಚಿಸಿದ್ದಾರೆ. ಅದಕ್ಕಿಂತ ರಗಳೆ ಕವಿಯನ್ನು ಹರಿಹರ ಅಥವಾ ರಗಟ ಕವಿ ಹರಿಹರ ಅಂತ ಕರೀತಾರೆ. ರಗಳೆ ಅಥವಾ ರಗಟ ಶೈಲಿಯಲ್ಲಿ 106 ರಗಳೆ ಗ್ರಂಥವನ್ನು ರಚಿಸಿದ್ದು ಇವರು ಮುಖ್ಯವಾದಂಥ ಒಂದು ಸಾಧನೆಯಾಗಿದೆ. ಮತ್ತು ಕನ್ನಡ ಸಾಹಿತ್ಯವನ್ನು ನವರಸಭರಿತ ವಿಶಿಷ್ಟ ಸಾಹಿತ್ಯವನ್ನಾಗಿ ಮಾಡಿದವರಲ್ಲಿ ಹರಿಹರ ಅವರು ಮುಖ್ಯವಾಗಿದ್ದಾರೆ.
ಹರಿಹರ ತನ್ನ ನೂರಾರು ರಗಳೆಯಿಂದ ಮಹಾಕವಿ ಎನಿಸಿ ಸಾಹಿತ್ಯ ಜಿಗ್ಗದಲ್ಲಿ ಒಬ್ಬ ರಗಳೆ ಕವಿ ಅಥವಾ ರಗಟ ಕವಿ ಅಂತ ಇವರನ್ನ ಕರೆಸಿಕೊಳ್ಳಲಾಗಿದೆ. ಗಿರಿಜಾ ಕಲ್ಯಾಣ ಕವಿ ಹರಿಹರ ಬರೆದಂಥದ್ದು ಮತ್ತು ಶಿವಶರಣ ರಗಳೆ ಎಂದು ಇದನ್ನು ಕರೆಯಲಾಗಿತ್ತು. ಇವನು ರಚಿಸಿದ 106 ರಗಳೆ ಗ್ರಂಥವನ್ನು ಶಿವ ಶರಣರ ರಗಳೆ ಅಂತ ಕರೆಯಲಾಗಿತ್ತು. ಇದು ಸಂಕ್ಷಿಪ್ತವಾಗಿ ಹರಿಹರನ ಒಂದು ವಿವರಣೆಯಾಗಿದೆ. ಹಾಗಾದರೆ ಲಕ್ಷ್ಮೀಶ 1850 ಜನ್ಮ ಆಗ್ತಾರೆ. ಜೈಮಿನಿ ಭಾರತವನ್ನು ಬರೆದವನು ಲಕ್ಷ್ಮೀಶ ಆಗಿದ್ದಾರೆ. ವಾದಕ ಷಟ್ಪದಿಯ ಮೇರು ಗ್ರಂಥವಾಗಿದೆ. ಉತ್ತರ ಭಾರತದ ಕಥಾವಸ್ತುವನ್ನು ಆಧರಿಸಿ ಜೈಮಿನಿ ಭಾರತ ಒಳಗೊಂಡಿದೆ. ಜೈಮಿನಿ ಭಾರತವನ್ನು ಬರೆದವರು ಲಕ್ಷ್ಮೀಶ. ಇದು ಲಕ್ಷ್ಮೀಶ ಅವರ ಸಂಕ್ಷಿಪ್ತ ಲಕ್ಷ್ಮೀಶ ಕವಿಯ ಸಂಕ್ಷಿಪ್ತ ವಿವರಣೆಯಾಗಿದೆ. ಹಾಗಾದರೆ ರನ್ನ ಕಲ್ಯಾಣ ಚಾಲುಕ್ಯರ ರನ್ನನ ಕಾಲ 949 ಕ್ರಿಸ್ತಶಕ ಮುಧೋಳ ಕಲ್ಯಾಣದಲ್ಲಿ ಇವನು ಜನ್ಮ ಆಗ್ತದೆ. ಕಲ್ಯಾಣ ಚಾಲುಕ್ಯ ದೊರೆ ಇರಿವ ಬೆಂಡಂಗ ಸತ್ಯಾಶ್ರಯ ಆಸ್ಥಾನದ ಕವಿಯಾಗಿದ್ದರು. ರನ್ನ ಕನ್ನಡ ಸಾಹಿತ್ಯದ 2ನೇ ಕವಿ ಚಕ್ರವರ್ತಿ ಎಂಬ ಹೆಗ್ಗಳಿಕೆಯು ಗಳಿಸಿದ್ದಾರೆ. ಕನ್ನಡದ ಆದಿಕವಿ ಪಂಪವಾದರೆ ರನ್ನ 2ನೇ ಚಕ್ರವರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವನ ಜನ್ಮ ಬೆಳಗಲ್ಲಿ ನಾಡಿನ ಮುಧೋಳ, ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ, ಹಿಂದೆ ಬಿಜಾಪುರ ಜಿಲ್ಲೆಯಲ್ಲಿತ್ತು. ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಇವನ ರನ್ನನ ಕೃತಿಗಳಾಗಿವೆ. ಅಜಿತನಾಥ ಪುರಾಣದಲ್ಲಿ ಆಗಮಿಕ ಅಥವಾ ಜೈನ ಧರ್ಮದ ಮೌಲ್ಯಗಳನ್ನು ಮೆರೆದಿದ್ದಾರೆ. ಸಾಹಸ ಭೀಮ ವಿಜಯ ಕಾವ್ಯದಲ್ಲಿ ಸತ್ಯಾಶ್ರಯನನ್ನು ಭೀಮನಿಗೆ ಹೋಲಿಸಲಾಗಿದೆ, ಅವನ ಗುಣಗಾನ ಮಾಡಿದ್ದಾರೆ. ರನ್ನ ತನ್ನ ಕಾವ್ಯಗಳ ಕುರಿತು ವಾಗ್ದೇವಿಯ ಭಂಡಾರದ ಮುದ್ರೆಯನ್ನೊಳಗೊಂಡಿರುವನೆಂದು ಹೇಳಿಕೊಂಡಿದ್ದಾನೆ. ನಾಟಕ ರಚನೆಯನ್ನು ಮಾಡಿದ್ದಾರೆ. ಇಲ್ಲಿ ರನ್ನನ ಬಗ್ಗೆ ನೆನಪಿಟ್ಕೊಳ್ಬೋದು ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯ. ಅಜಿತನಾಥ ಪುರಾಣ ಜೈನ ಧರ್ಮದ ಮೌಲ್ಯಗಳನ್ನು ಸೂಚಿಸ್ತದೆ ಮತ್ತು ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಇದು ಸತ್ಯಾಶ್ರಯ ನನ್ನ ಮಹಾಭಾರತದ ಭೀಮನಿಗೆ ಹೋಲಿಸಲಾಗಿದೆ. ಇದು ರನ್ನನ ಬಗ್ಗೆ ನೆನಪಿಟ್ಕೊಳ್ಳೋದು. 2ನೇ ಚಕ್ರವರ್ತಿ ಅಂತೂ ರನ್ನನ್ನು ಕರೆಯಲಾಗುತ್ತದೆ. ಹಾಗಾದರೆ ನಂತರ ಪ್ರಶ್ನೆ ನೋಡೋದಾದರೆ ಅಂಬಿಕಾ ತನಯ ದತ್ತ ಎಂಬ ಇವರ ಕಾವ್ಯನಾಮ. ನಾನು ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಿಮಗೆ ಹೆಲ್ಪ್ ಆದರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಅಥವಾ ಡೈರೆಕ್ಟಾಗಿ ಆನ್ಸರ್ ಮಾತ್ರ ಹೇಳಬೇಕಂದ್ರೆ ಅದು ಕೂಡ ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದಾಗಿದೆ. 5 ಪ್ರಶ್ನೆಗಳನ್ನು ಮಾತ್ರ ನೋಡುವ, ಹೆಚ್ಚಿನ ನಿಮಿಷಗಳು ಆಗೋದರಿಂದ ನಂತರ ವಿಡಿಯೋದಲ್ಲಿ ಪಾರ್ಟ್ ಪಾರ್ಟ್ ಆಗಿ ನೋಡ್ತಾ ಹೋದರೆ ನಿಮಗೆ ಉಪಯೋಗ ಆಗ್ತದೆ. ನಂತರ ಅಂಬಿಕಾ ತನ್ನದತ್ತ ಎಂಬುದು ಇವರ ಕಾವ್ಯನಾಮವಾಗಿದೆ ಅಂತ ಬರೆಯಲಾಗಿದೆ. ಅಂಬಿಕಾ ತನ್ನದತ್ತ ಎಲ್ಲರಿಗೂ ಗೊತ್ತಿರುವಂತೆ ದರಾ ಬೇಂದ್ರೆಯವರ ಕಾವ್ಯನಾಮ ಆಗಿದೆ. ಇದು ದರಾ ಬೇಂದ್ರೆಯವರ ಕಾವ್ಯನಾಮ ಆಗಿದೆ. ನೀಡಿದ ಆಪ್ಷನ್ ನೋಡೋದಾದ್ರೆ ಸಿವಿ ಸೀತಾರಾಮಯ್ಯ, ದರಾ ಬೇಂದ್ರೆ, ಕುಳಗುಂದ ಶಿವರಾಮ, ಬೆಟಗೇರಿ ಕೃಷ್ಣ ಶರ್ಮಾ ಅಂತ ಹೇಳಲಾಗಿದೆ. ಹಾಗಾದರೆ ದರಾ ಬೇಂದ್ರೆಯವರ ಒಂದು ಸಂಕ್ಷಿಪ್ತ ವಿವರಣೆ ನೋಡೋದಾದರೆ ದರಾ ಬೇಂದ್ರೆಯವರು ನೀಡಿದಂಥ ಪ್ರಶಸ್ತಿ ಮತ್ತು ಅವರ ಕೃತಿಗಳು ಮತ್ತು ಜ್ಞಾನಪೀಠ ಪ್ರಶಸ್ತಿಗಳನ್ನು ನೋಡೋದಾದರೆ ದರಾ ಬೇಂದ್ರೆಯವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತಲೇ ಇವರನ್ನು ಕರೆಯಲಾಗುತ್ತದೆ. ಧಾರವಾಡದ ಶಿರಟಿ ಇವರ ಊರು. ದಾರ್ಶನಿಕ ವರಕವಿಯಾದ ಇವರು ಕಾವ್ಯನಾಮ ಅಂಬಿಕಾ ತನಯ ದತ್ತ. BA ಪದವಿಯನ್ನು ತಾವು ಓದಿ ಧಾರವಾಡ ಪ್ರೌಢಶಾಲೆ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದರು. 1935 MA ಪದವಿಯನ್ನು ಪಡೆದರು. ನಂತರ 1943 ಸಿಮೊಕ್ಕೆ ನಡೆದು 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು. 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ದರಾ ಬೇಂದ್ರೆ ಅವರು. 1985 ಮರಾಠಿ ಕೃತಿ ಸಂವಾದಕ್ಕೆ ಕೇಳ್ಕರ್ ಬಹುಮಾನ ಬಂದಿತ್ತು. ಸಂವಾದ ಎಂಬುದು ಕೃತಿಗೆ ಕೇಳ್ಕರ್ ಬಹುಮಾನ ತಂದಿದೆ. 1966 ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಿದೆ ಮತ್ತು 1968 ಕರ್ನಾಟಕ ವಿಶ್ವವಿದ್ಯಾಲಯ ಕೂಡ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಲಾಗಿದೆ. ನಂತರ 1968 ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಇವರಿಗೆ ನೀಡಿದೆ. ಇವರ ಕೃತಿಗಳು ಅರಳುಮರಳು 1969 ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋ ಗೌರವ ಲಭಿಸಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋ ಗೌರವ ಲಭಿಸಿದ್ದು ಅರಳುಮರಳು ಬರೆದಂಥವರು ದರಾ ಬೇಂದ್ರೆ ಅವರು. 1974 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ನೀಡಿಕೊಳ್ಳಿ. ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರಿಗೆ 1974 ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಅದು ಕೃತಿ 4 ತಂತಿಗೆ. ನಂತರ 76 ಕಾಶಿ ವಿಶ್ವವಿದ್ಯಾಪೀಠದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಗಿದೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ
ಸಖಿ ಗೀತ ನಾದಲೀಲೆ ಮೇಘದೂತ ಉಯ್ಯಾಲೆ ನೋಡಿ ಉಯ್ಯಾಲೆ ಕೇಳಿದ್ದಾರೆ ಹಿಂದಿನ ಎಕ್ಸಾಮ್ನಲ್ಲಿ ಉಯ್ಯಾಲೆ ಇದು ಯಾರ ಕೃತಿ ಅಂತ ದರಾ ಬೇಂದ್ರೆಯವರು ಮುಗಿಲ ಮಲ್ಲಿಗೆ ಇದನ್ನು ಕೇಳಿದ್ದಾರೆ ಮುಗಿಲ ಮಲ್ಲಿಗೆ ಯಾರ ಕೃತಿ ಅಂತ ಸಾಹಿತ್ಯದ ವಿರಾಟ ಸ್ವರೂಪ ಸಾಹಿತ್ಯ ಮತ್ತು ವಿಮರ್ಶೆಗೆ ಇವರು ಹೆಸರುವಾಸಿಯಾಗಿದ್ದಾರೆ 1981 ಇವರು ನಿಧನ ಹೊಂದಿದ್ದಾರೆ ನೆನಪಿಟ್ಕೊಳ್ಳಿ ಅವರ ಕೃತಿಗಳು ಸಖಿಗೀತ ನಾದಲೀಲೆ ಮೇಘದೂತ ಉಯ್ಯಾಲೆ ಮುಗಿಲ ಮಲ್ಲಿಗೆ ಸಾಹಿತ್ಯದ ವಿರಾಟ ಸ್ವರೂಪ ಸಾಹಿತ್ಯ ಮತ್ತು ವಿಮರ್ಶೆ ಇದು ಅವರ ಕೃತಿಗಳಾಗಿವೆ ನಂತರ ಬೆಟಗೇರಿ ಕೃಷ್ಣ ವರ್ಮ ಇವರ ಬಗ್ಗೆ ನೋಡೋದಾದರೆ ಬೆಟಗೇರಿ ಕೃಷ್ಣ ಅವರವರು 1900 ಗೋಕಾಕ್ನ ಬೆಟಗೇರಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿರುವ ಬೆಟಗೇರಿಯಲ್ಲಿ ಇವರು ಜನಿಸಿದರು ಪತ್ರಿಕೋದ್ಯಮ ಬೆಟಗೇರಿಯವರ ಕವಿ ಮತ್ತು ಪತ್ರಿಕೋದ್ಯಮದಲ್ಲಿ ಹೆಚ್ಚು ಹೆಸರುವಾಸಿ ಮಾಡಿದೆ ಆನಂದ ಕಂದ ಇದು ಇವರ ಕಾವ್ಯನಾಮವಾಗಿದೆ ಬೆಟಗೇರಿ ಕೃಷ್ಣವರ್ಮರ ಕಾವ್ಯನಾಮ ಆನಂದ ಕಂದ ಧಾರವಾಡದ ಕವಿ ಕಾವ್ಯಾನಂದ ಅವರ ಆಶ್ರಮದಲ್ಲಿ ಇವರು ಆಶ್ರಯದಲ್ಲಿ ಇವರು ಬೆಳೆದಿದ್ದರು 1938 ಜಯಂತಿ ಪತ್ರಿಕೆಯನ್ನು ಪ್ರಾರಂಭಿಸಿದ್ದರು ಸ್ವಧರ್ಮ ಜಯ ಕರ್ನಾಟಕ ಪತ್ರಿಕೆ ಸಂಪಾದಕರಾಗಿದ್ದರು ಇವರು ಪ್ರಾರಂಭಿಸಿದಂಥ ಪತ್ರಿಕೆ ಜಯಂತಿ ಜಯಂತಿ ಪತ್ರಿಕೆ ಯಾರು ಪ್ರಾರಂಭಿಸಿದರು ಅಂತಲೂ ಪ್ರಶ್ನೆಯನ್ನು ಕೇಳ್ತಾರೆ ಅದು ಬೆಟಗೇರಿ ಕೃಷ್ಣ ಶರ್ಮಾ ಅಂತ ನೀವು ಉತ್ತರಿಸಬೇಕಾಗ್ತದೆ ಸ್ವಧರ್ಮ ಜಯ ಕರ್ನಾಟಕ ಪತ್ರಿಕೆ ಸಂಪಾದಕರಾಗಿದ್ದರು 1971 ನಾಗಮಂಡಲದಲ್ಲಿ 3ನೇ ಕರ್ನಾಟಕ ಜಾನಪದ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು 1974 ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪದವಿಯನ್ನು ಪಡೆದು ಕವಿ ಭೂಷಣ ಪ್ರಶಸ್ತಿ ಇವರಿಗೆ ತಂದಿತ್ತು ಇವರ ಕೃತಿಗಳನ್ನು ನೋಡಿದಾದ್ರೆ ರಾಜಯೋಗಿ ಶಾಂತಿ ಓ ಪರ್ವ ಮಲ್ಲಿಕಾರ್ಜುನ ಸುದರ್ಶನ ಮಗಳ ಮದುವೆ ವೀರಹಿಣಿ ಕಾರ ಹುಣ್ಣಿಮೆ ನೋಡಿ ಇದು ಕಾರ ಹುಣ್ಣಿಮೆ ಒಂದು ಎಕ್ಸಾಂಪಲ್ ಕೇಳಿದ್ದಾರೆ ಕಾರ ಹುಣ್ಣಿಮೆ ಇದು ಯಾರ ಕೃತಿ ಅಂತ ಕೇಳಿದ್ದಾರೆ ಆಲ್ಮೋಸ್ಟ್ ನಾವು ಕೂಡ ಚಂದ್ರಶೇಖರ ಕಂಬಾರ ಅಂತ ನಾನು ಆಪ್ಷನ್ ಅನ್ನು ಹಾಕಿದೆ ಆದರೆ ಅದಕ್ಕೆ ಸರಿಯಾದ ಉತ್ತರ ಬೆಟಗೇರಿ ಕೃಷ್ಣ ಅವರು ಮಾಡಿದ್ದು ಕಾರ ಹುಣ್ಣಿಮೆ ನಲ್ವಾಡುಗಳು ಭಾವಗೀತೆ ಮುದ್ದಿನ ಮಾತು ಒಡನಾಡಿ ಕರ್ನಾಟಕ ಜನಜೀವನ ಮುಂತಾದ ಇವರು ಕೃತಿಗಳಾಗಿವೆ ಇದು ಬೆಟಗೇರಿ ಕೃಷ್ಣ ಶರ್ಮ ಅವರ ಒಂದು ಸಂಕ್ಷಿಪ್ತ ವಿವರಣೆಯಾಗಿದೆ ನಂತರ ಸೀತಾರಾಮಯ್ಯ ಇವರನ್ನ ಡಾಕ್ಟರ್ ವಿ ಸೀತಾರಾಮಯ್ಯ ಅಂತ ಹೆಸರುವಾಸಿಯಾಗಿದ್ದಾರೆ ವಿ ಸಿ ಅಂತ ಕರೀತಾರೆ ಸಂಕ್ಷಿಪ್ತವಾಗಿ ವಿ ಸಿ ಅಂದರೆ ಸೀತಾರಾಮಯ್ಯ ಅಂದರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ ವಿ ಸಿ ಅಂದರೆ ತಿಳ್ಕೊಬಿಡ್ತೀರಾ ವಿ ಸಿ ಎಂದು ಹೆಸರಾದ ಕವಿ ಇವರ ಜನ್ಮ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಬೆಂಗಳೂರಿನಲ್ಲಿ ಬರುವಂಥ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ನಿಮಗೆ ನೆನಪಿದೆಯಲ್ಲ ಅದೇ ರೀತಿಯಾಗಿ ಬೆಂಗಳೂರಿನಿಂದ ದೇವನಹಳ್ಳಿಯಲ್ಲಿ ಬರ್ತದೆ 1992 ಎಂಎಯನ್ನು ಮುಗಿಸಿದ್ದಾರೆ ಇವರು ಕರ್ನಾಟಕ ಅನೇಕ ಸ್ಥಳಗಳಲ್ಲಿ ಪ್ರಾಂಶುಪಾಲರು ಪ್ರಿನ್ಸಿಪಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಕನ್ನಡ ನುಡಿ ಪ್ರಭುತ್ವ ಕರ್ನಾಟಕ ಪತ್ರಿಕೆಗಳ ಸಂಪಾದಕರಾಗಿದ್ದು ಕನ್ನಡ ನುಡಿ ಎಂಬುದು 1945 ಕುಮಟಾದಲ್ಲಿ 36ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ವಿ ಸಿ ಅವರು ವಿ ಸೀತಾರಾಮಯ್ಯ ಅಂತ ಹೇಳಲಾಗಿದೆ ಇವರ ಅರಲು ಬರಲು ನೆನಪಿಟ್ಕೊಳ್ಳಿ ಅರಲು ಬರಲು ಇದು ಯಾರ ಕೃತಿ ಅಂತಲೂ ಕೇಳ್ತಾರೆ ವಿ ಸಿ ಅವರ ಕೃತಿ 1973 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಮಹನೀಯರು ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ದೊರಕಿದೆ ಇವರ ಕೃತಿಗಳನ್ನು ನೋಡಿದಾದ್ರೆ ದೀಪಗಳು ಕದಂಬ ದ್ರಾಕ್ಷಿ ದಾಳಿಂಬೆ ಹೆಜ್ಜೆಪಾಡು ನೆರಳು ಬೆಳಕು ಕವಿಕಾವ್ಯ ದೃಷ್ಟಿ ಸಾಹಿತ್ಯ ವಿಮರ್ಶೆಯಲ್ಲಿ ಅರ್ಥ ಮತ್ತು ಮೌಲ್ಯ ಇತ್ಯಾದಿಯ ಇವರ ಕೃತಿಗಳಾಗಿವೆ ಮತ್ತು ಎಂ ವಿಶ್ವೇಶ್ವರಯ್ಯ ಮತ್ತು ಡಿ ವಿ ಗುಂಡಪ್ಪ ಮುಂತಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಇವರು ರಚಿಸುವ ಎಮ್ಮ ಮನೆಯಂಗಳದಿ ಬೆಳೆಯೊಂದು ಹೂವನ್ನು ಕವಿತೆ ಅತ್ಯತೆ ಜನ ಎನ್ನ ಮನೆಯೊಳದಿ ಬೆಳೆದೊಂದ ಹೂವನ್ನು ಅಂತ ಒಂದು ಪದ್ಯ ಇದೆಯಲ್ಲ ಆ ಪದ್ಯ ಇದು ವಿ ಸಿ ಅವರು ಬರೆದಂಥ ಪದ್ಯವಾಗಿದೆ ನಂತರ ಪ್ರಶ್ನೆ ನೋಡೋದಾದರೆ ಡಿ ಜವರೇಗೌಡರ ಬಗ್ಗೆ ತಿಳ್ಕೊಳ್ಳೋದಾದರೆ ಇವರನ್ನ ದೇ ಜವರೇಗೌಡ ಇವರನ್ನ ದೇ ಜೆ ಗೌ ಅಂತಲೇ ಕರೀತಾರೆ 1918 ಮುದಗೇರಿ ಚನ್ನಪಟ್ಟಣ ತಾಲೂಕು ಇವರು ಜನಿಸಿದರು ನಂತರ 1960 ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ಪ್ರಿನ್ಸಿಪಾಲರ್ ಆಗಿದ್ದರು 1964 ಕನ್ನಡ ಅಧ್ಯಯನ ಸಂಸ್ಥೆಯ ಸ್ಥಾಪನೆಗೆ ಕಾರಣವಾದವರು ನೋಡಿ ಕನ್ನಡ ಅಧ್ಯಯನ ಸಂಸ್ಥೆಗೆ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದಾಗ ದೇ ಜವರೇಗೌಡ ಅಂತ ನೀವು ಉತ್ತರಿಸಬೇಕಾಗ್ತದೆ 1970 ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್ ಮತ್ತು
ಜೆ ದೇಜಗೌ ಟ್ರಸ್ಟ್ಗಳನ್ನು ಕಟ್ಟಿದ್ದಾರೆ. ಇವರು ಪುನರುತ್ಥಾನ ಕೃತಿಗೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಬಂದಿದೆ ಅಂದ್ಕೊಳ್ಳಿ. ನಂತರ ತೆನೆ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ. ತೆನೆ ಕೃತಿಯನ್ನು ಬರೆದವರು ಯಾರು ಅಂತ ಕೇಳ್ತಾರೆ. ಈ ರೀತಿಯಾದಂಥ ಹಲವಾರು ಕೃತಿಗಳನ್ನು ನೀವು ನೆನಪಿಟ್ಕೋಬೇಕಾಗ್ತದೆ. ಪುನರುತ್ಥಾನ ಕೃತಿಗೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ. ಇದು ಸಂಕ್ಷಿಪ್ತವಾದಂಥ ಉದಾಹರಣೆ. 1988 ಇವರ ಆತ್ಮಕಥೆ ಹೋರಾಟದ ಬದುಕು ಪ್ರಕಟವಾಗಿತ್ತು. ಹೋರಾಟದ ಬದುಕು, ಇದು ಯಾರ ಆತ್ಮಕಥೆ ಅಂತ ಕೇಳಿದಾಗ ನೀವು ದೇ ಜವರೇಗೌಡ ಅವರ ಆತ್ಮಕಥೆ ಅಂತ ನೀವು ಉತ್ತರಿಸಬೇಕಾಗ್ತದೆ. ಆತ್ಮಿಗಳರೆ ಇದು ಅಂಬಿಕಾತನ ಏನಂತ ದರಾ ಬೇಂದ್ರೆ ಪಂಪ ಪ್ರಶಸ್ತಿ ಪಡೆದ ಅಂಬಿಕಾತನ ಅಂತ ಬರೆದ ಇವರ ಕಾವ್ಯನಾಮ ದರಾ ಬೇಂದ್ರೆ. ಇಲ್ಲಿ ತಪ್ಪಾಗಿ ಪಂಪ ಪ್ರಶಸ್ತಿ ಪಡೆದ ದುಂಡು ಮಲ್ಲಿಗೆ ಈ ಕೃತಿಯ ಮೂರನೇ ಆಪ್ಷನ್ ಜೆ ಜವರೇಗೌಡ ಅವ್ರನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆದರೆ ಕುಳಗುಂದ ಶಿವರಾಯ ಅವ್ರನ್ನ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ನಾನು. ಹಾಗಾದರೆ ಇಲ್ಲಿ ಕುಳಗುಂದ ಶಿವರಾಯರನ್ನು ನೋಡೋದಾದ್ರೆ ಕಾವ್ಯನಾಮ ನಿರಂಜನ ಇವರ ಕಾವ್ಯನಾಮನ. ದಕ್ಷಿಣ ಕನ್ನಡ ಜಿಲ್ಲೆ ಕುಳಗುಂದದಲ್ಲಿ ಇವರು ಜನಿಸ್ತಾರೆ. ಇವರ ಮುಖ್ಯವಾದ ಕಾದಂಬರಿಗಳನ್ನು ನೋಡಿದರೆ ವಿವೋಚನ, ನವೋದಯ, ಬನಶಂಕರಿ, ಸೌಭಾಗ್ಯ, ಅಭಯ ಪಾಲಿಕೆ ಬಂದ, ಪಂಚಾಮೃತ, ಚಿರಸ್ಮರಣೆ, ದೀಕ್ಷೆ, ಮಿಣುಕು ಇತ್ಯಾದಿ ಇವರ ಕಾವ್ಯನಾಮವಾಗಿದೆ. ಪ್ರಶಸ್ತಿಯನ್ನು ನೋಡಿದರೆ ಚಿರಸ್ಮರಣೆ ಕಾದಂಬರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ದೊರಕಿದೆ. ಆದ್ದರಿಂದ ಕುಳಗುಂದ ಶಿವರಾಮ ಕಾವ್ಯನಾಮ ಯಾವುದು ಅಂತ ಕೇಳಿದ್ರೆ ನಿರಂಜನ. ನಿರಂಜನ ಇದು ಯಾರ ಕಾವ್ಯನಾಮ ಅಂತಲೂ ಈ ರೀತಿಯಾಗಿ ಕೇಳ್ತಾರೆ. ಹಾಗಾದರೆ ಇದು ಟಾಪ್ 11 ಭಾಗ 11 ಒಂದು ಎಕ್ಸ್ಪ್ಲೇನ್ ಆಗಿದೆ. ಇಲ್ಲಿ ಒಟ್ಟು ಆದಿಕವಿ ಮತ್ತು ಅಂಬಿಕಾತನ ಇದ್ದಂತಹವನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಂತರ ಇಷ್ಟು ಕವಿಗಳ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆ ನೀಡ್ತೇನೆ. ಧನ್ಯವಾದ.